എന്റെ പ്രിയപ്പെട്ട അബ്ദുല്ല ഖജ അബ്ദുല്ല സാർ, അയാളെ കൂട്ടുകാർ കൂടി ഈ സംഘടന, ഞാൻ മലയാളം സംസാരിക്കാൻ എനിക്ക് അറിയില്ല, പക്ഷെ കന്നഡ സംസാരിക്കും. ഈ വേദിക്കയിലെ ഇരുവന്ത മത പണ്ഡിതരെ, ഗുരുഹിരിയരെ, നന്ന ആത്മീയരെ, നെരദന്ത സഹോദര സഹോദരിയരെ, മക്കളെ, നാൻ ക്രൈസ്തായിദ്ദേ, നാൻ ചിക്കൻ ഇരുവാക ഈ മത സൗഹാർദ്ദ ഇത് യാവുതില്ല. ഇതൊക്കെ മൂല കാണെഴുതേ നാൻ ചിക്ക നന്ന തായിയ തായി ನನ್ನ ಒಬ್ಬ ಮಾವ ಇದ್ರು ನಾಟಕಲ್ಲಿ ಸೂಪಿಚ ಅಂತ, ಎಲ್ರಿಗೂ ಗೊತ್ತು, ಕಲ್ಲು ವ್ಯಾಪಾರ ಮಾಡ್ತಾ ಇದ್ರು. ಅವರಿಗೆ ಮೊಲೆ ಉಣಿಸಿ ಸಾಕಿದ್ದು ನನ್ನ ಅಜ್ಜಿ. ಅವರು ಸಾಯೋ ತನಕ ನನ್ನನ್ನು ಅಳಿಯ ಅಂತ ಕರಿತಾ ಇದ್ರು, ನಾನವ್ರ ಮಾವ ಅಂತ ಕರಿತಾ. ಅವ್ರ ಮಕ್ಕಳು ಈ ಕೂಡ ನನ್ನ ಕರೆದು ಬಾವ ಅಂತ ಕರೀತಾರೆ, ನನ್ನ ತಾಯಿನ ಕೂಡ ಅತ್ತೆ ಅಂತ ಕರಿತಾ ಇದ್ರು. ಇದು ಅಂದಿನ ಕಾಲ. ಎಲ್ರಿಗೆ ಆಶ್ಚರ್ಯ ಬಂತು, ಏನಪ್ಪ ಹಿಂದೂ ಮತ್ತು ಮುಸ್ಲಿಂ ಈ ತರ ಅಂತೇಳಿ. ಅವರಲ್ಲಿ ಉಂಟು, ಯಾಕೆಂದ್ರೆ ಮೊಲೆ ಉಣಿಸಿದವರು ತಾಯಿ ಸಮಾಜ ಅಂತ ಒಂದು ಜೊತೆಗೂಡಿ ಬಾಳಿದಂತದ್ರಿಂದ ನಾನು ಮೇಲೆ ಬಂದವ. ನನಗೀಗಲೂ ಕೂಡ ನನ್ನ ಮನಸ್ಸು ಹೇಳ್ತಾ ಉಂಟು, ಯಾಕೆ ಈಗ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಇಲ್ಲಿಯೇ ವೇದಿಕೆ ಮಾಡಿಕೊಟ್ಟ ನಮ್ಮ ಖಜಾ ಅಬ್ದುಲ್ ಸರ್ ಅವರಂದು, ಅವ್ರನ್ನ ನಾವು ಶ್ಲಾಘಿಸಬೇಕು. ಯಾಕಂದ್ರೆ ಇಂಥ ಒಂದು ಮನಸ್ಸು ಬೇಕು. ರಾಜಕೀಯವಾಗಿ ಅವರಿಗೆ ಮನಸ್ಸಿಲ್ಲ, ಮೊನ್ನೆ ಹೇಳಿದ್ರು ನಾನು ರಾಜಕೀಯವಾಗಿ ಯಾವುದಕ್ಕಿಲ್ಲ ಅಂತ ಹೇಳಿದ್ರು. ಇರ್ಬೋದು, ಆದ್ರೂ ಅವರು ಈತ ಒಂದು ಸಂಘಟನೆ ಮಾಡೋದ್ರಲ್ಲಿ ಸಿಮ್ಮರು. ಆದ ಕಾರಣ ಅಂತ ಮುಂಚಿನ ಒಂದು ಆ ವೇದಿಕೆ ಅಂತ ಒಂದು ಮನಸ್ಸು ಎಲ್ರಿಗೆ ಬರಲಿ ಅಂತೇಳಿ ನಮ್ಮೆಲ್ಲರ ಆ ದೇವರಲ್ಲಿ ಪ್ರಾರ್ಥಿಸೋಣ. ನಾನು ಇಲ್ಲಿ ಮಜಾಲಿಗೆ ಬಂದು ಹೊಸಂಗಡಿಯಲ್ಲಿ ಹುಟ್ಟಿದ್ದವ್ರು, ಮಜಾಲಿಗೆ ಒಂದು ಎರಡು ಮೂರು ವರ್ಷ ಆಯ್ತು. ನಾನು ಯಾರಿಗೂ ತಿಳಿದು ಇಷ್ಟು ನನಗೆ ದ್ರೋಹ ಮಾಡಿದ್ದಲ್ಲ. ಒಂದು ದಿವಸ ಇಲೆಕ್ಷನ್ ಸಮಯ ರಾತ್ರಿ ನನ್ನ ಮಗ ಹೇಳ್ತಾ ಇದ್ದಾನೆ, ಒಂದು ಕಾರು ಹೋಗ್ತು, ಒಂದು ತೆಂಗಿನಕಾಯಿ ಬಿದ್ದಾಗಾಯ್ತು ಅಂತ. ನಾನು ತಿಳಿದು ಯಾರಿಗೆ ಇಷ್ಟ ದ್ರೋಹ ಮಾಡಲಿಲ್ಲ, ಆದ್ರೂ ನನ್ನ ಬೆಳಿಗ್ಗೆ ನೋಡ್ತೇನೆ ನನ್ನ ಕಾರ್ನ ಗ್ಲಾಸ್ ಹೊಡಿಯಾಗಿ ಉಂಟು. ಇದು ಇದರ ಹಿಂದುಗಡೆ ಯಾರೋ ಇರ್ಬೋದು. ನಾನು ದಯವಿಟ್ಟು ಎಲ್ಲಾ ರಾಜಕೀಯವ್ರ ಹೇಳಿದಿಷ್ಟೇ, ಯಾರನ್ನ ಯುವ ಪೀಳಿಗೆಯನ್ನ ಈ ತರ ಒಂದು ಪ್ರಚೋದನೆ ಮಾಡಬೇಡಿ ಅಂತೇಳಿ. ಯಾಕೆಂದ್ರೆ ನಾವು ಒಟ್ಟಿಗೆ ಒಂದೇ ತಾಯಿ ಮಕ್ಕಳಾಗಿ ಬಾಳಬೇಕಾದ್ರೆ ನಾವು ನೋಡಿ, ನನ್ನೊಂದು ಹನುಮ ಅಂದ್ರೆ ಈ ಕಡೆಯಿಂದ ಹೋಗುವ ಯಾವ ಮಕ್ಕಳೇ ಆದ್ರೆ ನಾನು ಬೈಕಲ್ಲ ಕಾರಲ್ಲಿ ಹೋಗಿ ಕೂತ್ಕೊಂಡು ಹೋಗ್ತೇನೆ. ಅವ್ರು ಅವ್ರಿಗೆ ನನ್ನ ಪರಿಚಯ ಇಲ್ಲ, ನನಗೆ ಅವ್ರ ಪರಿಚಯ ಇಲ್ಲ. ಮತ್ತೆ ಹೇಳ್ತಾರೆ ನಾನು ಖಜಾ ಇಸ್ಮಾಲ್ ಚನ್ನಮೋನಿ, ನಾನು ಉಮ್ಮರ್ ಚನ್ನಮೋನಿ ಅಂತ. ಅಂತ ಬಾಂಧವ್ಯವನ್ನು ಇಟ್ಕೊಂಡ್ರೆ ನಾಳೆ ನಾವು ಎಲ್ಲಿಯಾದ್ರೂ ದಾರಿಯಲ್ಲಿ ಬಿದ್ದರೂ ಕೂಡ ಆ ಮಕ್ಕಳು ನಮ್ಮನ್ನು ಎತ್ತಿ ಎಲ್ಲಿಗಾದ್ರೂ ಕೊಂಡು ಹೋದರು ಆಸ್ಪತ್ರೆಗೆ. ಆದ್ರೆ ಆದ ಕಾರಣ ಇಂಥ ವೇದಿಕೆಯನ್ನ ಇನ್ನು ಮುಂದೆ ಕೂಡ ಮಾಡಿಸ್ತಾ ಎಲ್ಲ ಸಮುದಾಯದವರು ಒಂದೇ ತಾಯಿಯಾಗಿ ಮಕ್ಕಳು ಬಾಳ್ಬೇಕಂತ ಬಾಳುವಂತ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮೆಲ್ಲರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಂಡು ಈ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಇದರ ಭಾರವಾಹಿಗಳಿಗೂ ತಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದ ಅರ್ಪಿಸ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ.